ನಮಸ್ಕಾರ ವೀಕ್ಷಕರೇ. ನಿಸರ್ಗ ಅಂದರೆ ಪ್ರಶ್ನಾತೀತ ವಿಸ್ಮಯ. ಪ್ರಕೃತಿಯಲ್ಲಿ ಎಲ್ಲವೂ ರುದ್ರರಮಣೀಯವೇ. ವಿಸ್ಮಯಗಳ ತವರೂರು ಭೂಮಿಯಲ್ಲಿ ಅದೆಷ್ಟು ಜೀವ ಜಂತುಗಳಿವೆಯೋ ಲೆಕ್ಕವಿಲ್ಲದಷ್ಟು. ಜಗತ್ತಿನ ಸೌಂದರ್ಯ ಅಡಗಿರೋದೇ ಈ ಜೀವ ಜಂತುಗಳಲ್ಲಿ. ಇನ್ನು ಈ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಅದನ್ನು ಸಂರಕ್ಷಿಸಿ ಕಾಪಾಡುವ ಗುರಿಯನ್ನು ಹೊಂದಿರುವಂಥ ಈ ಒಂದು ವಿಶ್ವ ವೈವಿಧ್ಯತೆ ಜೀವ ವೈವಿಧ್ಯತೆ ಆಚರಣೆಯನ್ನು ಇದರ ಪ್ರಮುಖ ಉದ್ದೇಶ. ಹಾಗಾಗಿ ನಾಳೆ ಈ ಒಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನದ ಮುನ್ನಾ ದಿನ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಜೀವ ವೈವಿಧ್ಯತೆ ಹಾಗೂ ಕೃಷಿ ದರ್ಶನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ಪರಿಸರವಾದಿಗಳು ಹಾಗೂ ಈ ಮೊದಲು ಪಶ್ಚಿಮ ಘಟ್ಟ ಕಾರ್ಯಪಡೆ ಅಧ್ಯಕ್ಷರು ಆಗಿದ್ದಂತಹ ಅನಂತ್ ಹೆಗಡೆ ಆಶೀಸರ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಕುರಿತಂತೆ ಪ್ರಶ್ನೆಗಳನ್ನು ಕೇಳಬಹುದು. ದೂರವಾಣಿ ಸಂಖ್ಯೆ 0808-3454-2599, ಮತ್ತೊಂದು ಸಂಖ್ಯೆ 0808-3454-2699ಕ್ಕೆ ಕರೆ ಮಾಡಿ ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಸರ್, ವಿಶ್ವ ಜೀವ ವೈವಿಧ್ಯತೆ ದಿನ ಅಂದರೆ ಇವತ್ತು ಕೂಡ ಎರಡು ಪ್ರಮುಖ ವಿಶೇಷಗಳಿವೆ. ಅಂದರೆ ವಿಶ್ವ ಅಂತಾರಾಷ್ಟ್ರೀಯ ಟೀ ದಿನ, ಹಾಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವೈವಿಧ್ಯತೆ ದಿನ. ಅಂದರೆ ಎರಡಕ್ಕೂ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ನಾಳೆ ಜೀವ ವೈವಿಧ್ಯ ದಿನ, ಇವತ್ತು ಸಾಂಸ್ಕೃತಿಕ ವೈವಿಧ್ಯ ದಿನ. ಹೇಗೆ ಈ ಸಾಂಸ್ಕೃತಿಕ ವೈವಿಧ್ಯತೆ ಬಗ್ಗೆ ಒಂದು ಚೂರು ಮಾತನಾಡಿ. ನಮ್ಮ ದೇಶದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ಹೇಳುವಂಥದ್ದು ಅಪಾರವಾಗಿದೆ. ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಆ ಕಡೆಗೆ ಪಶ್ಚಿಮ ಬಂಗಾಲದಿಂದ ಹಿಡಿದು ನಾವು ಮಹಾರಾಷ್ಟ್ರದವರೆಗೆ ಬಂದರೆ ಎಲ್ಲ ಭಾಗಗಳಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳು, ನಮ್ಮ ಪದ್ಧತಿಗಳು ಇವೆಲ್ಲನೂ ಎಷ್ಟೇ ವರ್ಷಗಳು, ನೂರಾರು ವರ್ಷಗಳು ಬದಲಾವಣೆಗಳು, ಏನೆಲ್ಲ ಅಭಿವೃದ್ಧಿಗಳು ಏನೆಲ್ಲ ಬರಲಿ, ಆಧುನಿಕ ಕಾಲದ್ದು ನಾವು ನಮ್ಮ ಸಂಸ್ಕೃತಿ ಮತ್ತು ಈ ವೈವಿಧ್ಯತೆ ಇದರಲ್ಲಿ ನಾವು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅವು ನಮ್ಮ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನಾವು ಯಾವುದೇ ಒಂದು ಹಬ್ಬವನ್ನು, ಒಂದು ದೀಪಾವಳಿ ಅಂತ ತೆಗೆದುಕೊಂಡ್ರೆ ಆ ದೀಪಾವಳಿ ನಮ್ಮ ಮೂವತ್ತು ಏನು ನಮ್ಮ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ನಾವು 30 ಜಿಲ್ಲೆ ಅಂತ ತೊಗೊಂಡ್ರೆ 30 ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ನಾವು ಮಾಡ್ತೀವಿ. ಹಾಗೆ ಒಂದು ಭೂಮಿ ಹುಣ್ಣಿಮೆ ಅಂತ ನಾವು ಮಾಡ್ತೀವಿ. ಆ ಭೂಮಿ ಹುಣ್ಣಿಮೆ ಕಾರ್ಯಕ್ರಮ ನಾವು ಮಾಡುವಂಥದ್ದು ಭೂಮಿ ಪೂಜೆ. ಆದರೆ ಆ ಭೂಮಿ ಪೂಜೆ ಎಷ್ಟು ವೈವಿಧ್ಯತೆಯಿಂದ ಒಂದು ಹೊಂದಿದೆ ಅಂದರೆ ಅಷ್ಟು ಕಡೆಗಳಲ್ಲಿ ಆ ಸಾಂಸ್ಕೃತಿಕವಾದಂಥ ಹಿನ್ನೆಲೆಯನ್ನು ಹೊಂದಿದೆ, ಆ ಪ್ರಾದೇಶಿಕವಾದಂಥ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ. ನಾನು ಯಕ್ಷಗಾನದ ಹುಟ್ಟೂರಿನಿಂದ ಬಂದವನು. ಆ ಯಕ್ಷಗಾನದ ಅದು ಎಷ್ಟೆಲ್ಲ ಇವತ್ತಿನ ಅದು ಟಿ ವಿ ಬರಲಿ, ಯಾವುದೇ ಮಾಧ್ಯಮಗಳು ಬರಲಿ, ಸೊ ನಾವು ಆ ಯಕ್ಷಗಾನವನ್ನು ನಮ್ಮ ಊರಿನಲ್ಲಿ ಬಿಡೋದೇ ಇಲ್ಲ. ರಾತ್ರಿ ಬೆಳಗ್ಗೆವರೆಗೂ ಕೂತು ನೋಡ್ತಾರೆ. ಈಗಲೂ ಯಕ್ಷಗಾನದ ಕಾರ್ಯಕ್ರಮಗಳು ನಡೀತಾನೇ ಇರ್ತವೆ. ತಾಳಮದ್ಲೆಗಳು ಅಂತ ಕರಿತೀವಿ, ಅದು ನಡೀತಾನೇ ಇರುತ್ತೆ. ಹೀಗೆ ಪ್ರತಿ ಒಂದು ಊರಿನಿಂದ ಒಂದು ಊರಿಗೆ ಈ ವೈವಿಧ್ಯತೆ ಅಂತ ಯಾಕೆ ಹೇಳಿದೆ ನಾನು, ಜೀವ ವೈವಿಧ್ಯತೆ ಜೊತೆಗೆ ಈ ಸಾಂಸ್ಕೃತಿಕ ವೈವಿಧ್ಯತೆ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ. ಮತ್ತು ನಾವೊಂದು ಘೋಷಣೆಯನ್ನು ಹೇಳ್ತೇವೆ, ವಿವಿಧತಾ ಮೇ ಏಕತಾ ಅಂತ, ವಿವಿಧತೆಯಲ್ಲಿ ಏಕತೆ ಅಂತೇಳಿ. ಇಡೀ ದೇಶ ವೈವಿಧ್ಯಮಯವಾಗಿದೆ, ಆದರೆ ಒಂದು ಏಕಸೂತ್ರದಲ್ಲಿ ನಮ್ಮೆಲ್ಲ ಸಂಗತಿಗಳು ಪುಣಿಸ್ಕೊಂಡಿದೆ ಅಂಥೇಳಿ. ಹಾಗೆ ನಾವು ಇವತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಬಗ್ಗೆ ನಾವು ಒಂದು ದಿನಾಂತ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೂ ಕೂಡ ವರ್ಷವಿಡೀ ನಾವು ಈ ವೈವಿಧ್ಯತೆಯ ಇದು ಸಾಂಸ್ಕೃತಿಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ನಮ್ಗೆ ಗೊತ್ತಿಲ್ಲದೇ ಅಥವಾ ನಮ್ಮ ಜೀವನದ ಪದ್ಧತಿಯಾಗಿ ಅದನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೇವೆ.
ಹೌದು, ನೀವು ಹೇಳಿದ ಸತ್ಯ. ವಿವಿಧತೆಯಲ್ಲಿ ಏಕತೆಯನ್ನು ನಾವು ಯಾವಾಗಲೂ ಇಲ್ಲಿ ನೋಡ್ತಾ ಇರ್ತೀವಿ. ಹಾಗೆ ಈಗ ಮಾನವ ಎಷ್ಟೇ ತಾಂತ್ರಿಕವಾಗಿ ಮುನ್ನಡೀತಾ ಹೋದರೂ ಕೂಡ, ಆದರೆ ಈ ಒಂದು ಏನು ನೀರು ಆಗಿರ್ಬೋದು, ಆಹಾರ, ಔಷಧ, ಬಟ್ಟೆ, ಹಾಗೆ ಮತ್ತು ಇಂಧನ ಎಲ್ಲದಕ್ಕೂ ಈ ಒಂದು ಪರಿಸರದ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಅಂಥದ್ರಲ್ಲಿ ಈ ಜೀವ ವೈವಿಧ್ಯವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಿ ಅಂತ ಅನಿಸುತ್ತೆ. ಯಾವ ಸೂಕ್ಷ್ಮ ಅಂಶಗಳನ್ನ ನಾವು ಕಡೆಗಣಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ? ನಿಸರ್ಗ ಸಂಪತ್ತನ್ನು ನಾವು ಅತ್ಯಂತ ಪ್ರಾಮುಖ್ಯವಾದಂಥ ವಿಷಯ ಅಂತ ಈವರೆಗೆ ಪರಿಗಣಿಸೇ ಇರಲಿಲ್ಲ. ನಾವು ಅದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ರಿ, ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ರಿ, ಅಥವಾ ನಾವು ಅಭಿವೃದ್ಧಿಯ ಬಹಳ ದೊಡ್ಡದಾದಂತಹ ಪಥದ ಬಗ್ಗೆ ನಾವು ಮಾತಾಡಲಿ, ಈ ಎಲ್ಲ ವಿಷಯಗಳಲ್ಲಿ ನಾವು ನೈಸರ್ಗಿಕ ಸಂಪತ್ತಿನ ಸಂರಕ್ಷಣೆ ಮತ್ತು ಅದರ ಉಳಿವಿನ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ನಾವು ಆದ್ಯತೆಯನ್ನು ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಷಯಗಳು ಬಂತು. ಜೀವ ವೈವಿಧ್ಯತೆ ಅಂತಂದರೆ ಅದಿನ್ನೇನು ಪ್ರತ್ಯೇಕವಾದಂಥದ್ದು ಮತ್ತೇನೂ ಅಲ್ಲ, ಇದೇ ಒಂದು ಅರಣ್ಯಗಳು ಬರ್ತವೆ, ಬೆಟ್ಟ ಗುಡ್ಡಗಳು ಬರ್ತವೆ, ನಮ್ಮೂರಿನ ನದಿಗಳು ಬರ್ತವೆ, ಇದೇ ನಾವು ಇಲ್ಲಿ ಬೆಂಗಳೂರು ಸುತ್ತಮುತ್ತ ಇರುವಂಥ ಕೆರೆಗಳು ಬರ್ತವೆ, ಈ ಎಲ್ಲ ವಿಷಯಗಳು ಬರ್ತವೆ, ನದಿ ಮೂಲಗಳು ಬರ್ತವೆ, ಇವೆಲ್ಲವುಗಳು. ಈಗ ನಾವು ಕೃಷಿಯ ಒಂದು ವೈವಿಧ್ಯತೆ ಬಗ್ಗೆ ಹೇಳ್ತೇವೆ, ನಾವು ಎಷ್ಟೆಲ್ಲ ಬೀಜ ವೈವಿಧ್ಯತೆ ಬಗ್ಗೆ ಮಾತಾಡ್ತೇವೆ, ಕೆಲಸ ಮಾಡ್ತೇವೆ. ಇದನ್ನೆಲ್ಲ ಏನನ್ಕೋತೀವಿ ಅಂದರೆ ಈ ವೈವಿಧ್ಯತೆ ಇರುವಂಥದ್ದು ಈ ನಿಸರ್ಗದಲ್ಲಿ, ಈ ನಿಸರ್ಗದ ಈ ವೈವಿಧ್ಯತೆಯನ್ನು ಒಂದಲ್ಲ ಒಂದು ಬೇರೆ ಬೇರೆ ಕಾರಣಗಳಿಂದ ಇವತ್ತು ನಾವು ಕಳ್ಕೊತಾ ಬಂದುಬಿಟ್ವಿ. ಅದು ಬೇಕಾಗಿತ್ತು ಆದರೆ ಕಳ್ಕೊತಾ ಬಂದುಬಿಟ್ಟಿದ್ದೀವಿ. ಇದು ವಿಪರೀತ ಆಗೋಯಿತು, ಬ್ಯಾಲೆನ್ಸ್ ಕಳೆದೋಯಿತು, ಸಮತೋಲನ ಕಳೆದೋಯಿತು. ಈ ಎಲ್ಲ ಕಾರಣಗಳಿಂದಾಗಿ ನಾವು ಇವತ್ತು ಕರೋನಾದಿಂದ ಹಿಡಿದು ನಮ್ಮ ಮಲೆನಾಡಿನ ಪ್ರದೇಶದಲ್ಲಿರುವಂಥ ಮಂಗನ ಕಾಯಿಲೆವರೆಗೆ ಹಲವು ರೀತಿಯ ಈ ರೋಗ ರುಜಿನಗಳಿಗೆ ಇವತ್ತು ನಾವು ತುತ್ತಾಗ್ತಾ ಇದ್ದೀವಿ. ಇದೆಲ್ಲದಕ್ಕೆ ಮೂಲ ಕಾರಣ ನಾವು ಈ ನಿಸರ್ಗ ಸಂಪತ್ತನ್ನು ಪೋಷಿಸಿಕೊಂಡು ನಾವು ಬರಬೇಕಾಗಿತ್ತು. ಮತ್ತು ನಾವು ನಮ್ಮ ಬಹಳ ಪೂರ್ವಕಾಲದಿಂದನೂ ಪುರಾಣ ಕಾಲದಿಂದನೂ ನಾವು ಈ ನಿಸರ್ಗವನ್ನು ಪೂಜಿಸ್ಕೊಂಡು ಬಂದಿದ್ದೇವೆ. ಈವಾಗಲೂ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಾವು ದೇವರ ಕಾಡುಗಳು ಅಂತ ನಾವು ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಇದನ್ನು ಈ ಕರೋನಾದ ಕೋವಿಡ್ನ ಅತ್ಯಂತ ದೇಶದ ತುರ್ತು ಸಂದರ್ಭದಲ್ಲಿ ನಾವು ಅದಕ್ಕೆ ಭಾಳಷ್ಟು ಮಹತ್ವ ನೀಡಬೇಕಾಗಿದೆ. ಈಗ ಅದಕ್ಕೆ ಪರಿಹಾರ ರೂಪವಾಗಿ ಕೊರೋನಾದಂಥ ವಿಷಯದಲ್ಲೂ ಕೂಡ ಇವತ್ತು ನಮಗೆ ಈ ನಿಸರ್ಗನೇ ಉತ್ತರವನ್ನು ಕೊಡಬೇಕು ಅಂತ. ನಾವು ನಾಳೆ ನಡೆಯುವಂಥ ಜೀವ ವೈವಿಧ್ಯ ಒಂದು ಜಾಗತಿಕ ಒಂದು ದಿನವನ್ನು ನಾವು ಈ ಬಗ್ಗೆ ಒಂದು ಘೋಷವಾಕ್ಯವನ್ನು ಹೇಳ್ತೇವೆ. ಏನು ಘೋಷವಾಕ್ಯ ಅದು ಅಂದರೆ, ನಿಸರ್ಗದಲ್ಲಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ ಅಂತ. ಅಂದರೆ ಅರ್ಥ, ಆ ನಿಸರ್ಗದ ರಕ್ಷಣೆ ಮಾಡುವಂಥದ್ದು ಈ ಮನುಕುಲದ ಬಹಳ ದೊಡ್ಡದಾದಂಥ ಅತ್ಯಂತ ಮುಖ್ಯವಾದಂಥ ಒಂದು ಕರ್ತವ್ಯ ಇದೆ ನಮ್ಮದು. ಇದು ಒಂದು ದೇಶದಲ್ಲಿ ನಾವು ಯಾರು ನಾಗರಿಕರಿದ್ದೇವೆ, ಪ್ರಜ್ಞಾವಂತ ಜನ ಇದ್ದೇವೆ, ನಾವು ಮಾಡಲೇಬೇಕಾದಂಥ ಅತ್ಯಂತ ಮಹತ್ವದ ಕರ್ತವ್ಯ. ಅಫ್ಕೋರ್ಸ್ ನಮಗೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಅಡಿಯಲ್ಲೇ ನಮಗೆ ಅರಣ್ಯದ ರಕ್ಷಣೆ ಬಗ್ಗೆ ನಾವು ಕಾಯ್ದೆಗಳನ್ನು ಮಾಡಿದ್ದೇವೆ, ಪರಿಸರದ ಸಂರಕ್ಷಣೆ ಬಗ್ಗೆ ಕಾನೂನುಗಳನ್ನು ಮಾಡಿದ್ದೇವೆ. ಈಗ 2002ರಲ್ಲಿ ಜೀವ ವೈವಿಧ್ಯತೆಯನ್ನು ಉಳಿವಿನ ಸಲುವಾಗಿ ಮತ್ತೊಂದು ಕಾಯ್ದೆಯನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಜೀವ ವೈವಿಧ್ಯತೆಯ ಉಳಿವಿನ ಬಗ್ಗೆ, ಅದು ಕೃಷಿ ದರ್ಶನದಲ್ಲಿ ರೈತ ಒಂದು ಸಮುದಾಯ ಯಾವ ರೀತಿಯಲ್ಲಿ ಈ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ, ಯಾವ ದಿಕ್ಕಿನಲ್ಲಿ ನಾವು ಹೋಗಬೇಕಾಗಿದೆ. ಅಫ್ಕೋರ್ಸ್ ನಮ್ಮ ರೈತ ಸಮುದಾಯವೇ ನಮ್ಮ ಈ ವೈವಿಧ್ಯತೆಯ ಉಳಿವಿಗೆ ಭಾಳ ಮುಖ್ಯವಾದಂಥ ಅವ್ರ ಪಾತ್ರ ಇದೆ ಎನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಆ ದೃಷ್ಟಿಯಿಂದ ನಾನು ಈ ಜೀವ ವೈವಿಧ್ಯತೆಯನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದಾಗೆ ರೈತರು ಕೂಡ ಇದರ ಒಂದು ಭಾಗವಾಗಬೇಕು ಅಂತ ಹೇಳಿ, ಜೀವ ವೈವಿಧ್ಯತೆಯನ್ನು ಉಳಿಸೋ ನಿಟ್ಟಿನಲ್ಲಿ. ಸೊ ಹಾಗಾಗಿ ಅವರು ಯಾವ ರೀತಿ ಒಂದು ಕ್ರಮಗಳನ್ನ ನಿಯಮಗಳನ್ನ ಪಾಲಿಸಿದ್ರೆ ಈ ಒಂದು ಜೀವ ವೈವಿಧ್ಯತೆಯನ್ನು ಉಳಿಸೋದ್ರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಬಹುದು ಅಂತ ಹೇಳ್ತೀರಿ? ಜೀವ ವೈವಿಧ್ಯತೆಯಲ್ಲಿ ನಾನಾಗಲೇ ಹೇಳಿದೆ, ಕೃಷಿ ಮತ್ತು ತೋಟಗಾರಿಕೆ ಎರಡು ಪ್ರಮುಖವಾದ ಪಾತ್ರ, ಇನ್ನೊಂದು ಪಶುಸಂಗೋಪನೆ. ಈ ಮೂರೂ ಅಂಗಗಳು ಏನಿದೆ ಕೃಷಿಯ ಒಂದು ಭಾಗವಾಗಿ ನಾವು ಪರಂಪರಾನುಗತವಾಗಿ ನಾವು ಆ ಒಂದು ನಿಸರ್ಗದ ಜೊತೆಗೆ ನಮ್ಮ ಕೃಷಿ ಜೊತೆ ಜೊತೆಗೆ ಇರುವಂಥದ್ದು. ನೀವು ವ್ಯಾಲೀಸ್ಗಳಲ್ಲಿ ಕಣಿವೆಗಳಲ್ಲಿ ಬೇಸಾಯ ಮಾಡಿದರೆ ಅಥವಾ ತೋಟವನ್ನು ಮಾಡಿದರೆ ಅಥವಾ ಭತ್ತದ ಗದ್ದೆಯನ್ನು ಮಾಡಿದರೆ ಅಥವಾ ಇನ್ನಿತರ ರಾಗಿಯನ್ನು ಬೆಳೆದರೆ ನಾವು ಅಕ್ಕಪಕ್ಕದಲ್ಲಿ ಹಸಿರಿನ ಬೆಟ್ಟವನ್ನು ಇಟ್ಕೊಂಡ್ವಿ, ಅಲ್ಲಿ ಗೋಮಾಳವನ್ನು ಇಟ್ಕೊಂಡ್ವಿ, ಅಥವಾ
ನೀರಿನ ಜರಿಗಳು ಮೇಲಿಂದ ಹರಿದು ಬರ್ತವೆ ನಮಗೆ ನೀರು ಬೆಟ್ಟಗಳಲ್ಲಿ ಇದೆಲ್ಲನೂ ಒಂದಕ್ಕೊಂದು ನಾವು ಪರಸ್ಪರ ನಾವು ಅವಲಂಬಿತರಾಗಿದ್ದೇವೆ ನಾವು ಆ ನಿಸರ್ಗ ಬಿಟ್ಟು ನಮ್ಮ ಕೃಷಿ ಭೂಮಿ ಇಲ್ಲ ಕೃಷಿ ಭೂಮಿ ಪೂರ್ಣವಾಗಿ ಬರಡು ಯಾಕಾಯಿತು ಅಂತಂದರೆ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಈ ಹಸಿರಿನ ಪಟ್ಟಿ ಕಣ್ಮರೆ ಆಯಿತು ಅಕ್ಕಪಕ್ಕದಲ್ಲಿರುವಂಥ ನೀರಿನ ಜರಿಗಳು ನಾಶ ಆಯಿತು ಹಾಗಾಗಿ ನಾವು ಇವತ್ತು ಸಂಕಷ್ಟದಲ್ಲಿದ್ದೇವೆ ನಾವಿವತ್ತು ಎಲ್ಲದಕ್ಕೂ ಬೋರ್ವೆಲ್ಗೆ ಹೋಗಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಹಾಗಾಗಿ ರೈತರು ನಾವು ಎಷ್ಟೇ ನಾವು ಆಧುನಿಕ ಒಂದು ಕೃಷಿಯನ್ನು ಮಾಡ್ತೀವಿ ಭಾಳಷ್ಟು ಅತಿಯಾಗಿ ಜಾಸ್ತಿಯಾಗಿ ಬೆಳೆಗಳನ್ನು ಬೆಳೆದು ನಾನು ಮಾರ್ಕೆಟ್ ಮಾಡಬೇಕು ಕೇವಲ ಹಣ ಗಳಿಸೋದಂತೆ ಗುರಿ ವಾಣಿಜ್ಯಿಕವಾಗಿ ಉತ್ಪನ್ನ ಮಾಡೋದಷ್ಟೇ ಗುರಿ ಎನ್ನುವಂಥ ಒಂದು ದೃಷ್ಟಿಯಿಂದ ಸ್ವಲ್ಪ ಈಚೆ ಬಂದು ಇಲ್ಲ ಇವನ್ನೆಲ್ಲನೂ ಇಟ್ಕೊಂಡು ನಾವು ಈ ನಿಸರ್ಗನ ಪಕ್ಕಕ್ಕೆ ಬದಿಗೆ ಸರಿಸಿ ನಿರ್ಲಕ್ಷ್ಯ ಮಾಡಿ ಅಥವಾ ನಾಶ ಮಾಡುವಂಥದ್ದನ್ನು ಬಿಟ್ಟು ನಾವು ನಿಸರ್ಗ ಜೊತೆಗೆ ಸಹಬಾಳ್ವೆ ಮಾಡುವಂಥ ರೀತಿಯಲ್ಲಿ ನಮ್ಮ ಕೃಷಿ ಬದುಕು ಇದ್ದರೆ ಮಾತ್ರ ನಮಗೆ ಮುಂದೆ ಈ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ನಮ್ಮ ಈ ಇಡೀ ನಿಸರ್ಗವನ್ನು ಮುಂದಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಸರ್ ಇನ್ನಷ್ಟು ಈ ಬಗ್ಗೆ ಮಾತನಾಡ ಈಗ ಒಂದು ಕರೆ ಇದೆ ಕಲ್ಲಪ್ಪ ಅಂತ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ಸರ್ ಮೇಡಮ್ ನಾವು ವಾಲ್ಕೆರೆ ತಾಲೂಕು ಚನ್ನಪಟ್ಟಣದಿಂದ ಕಲ್ಲಪ್ಪ ಅಂತ ಹೇಳಿ ಹೇಳಿ ಕಲ್ಲಪ್ಪ ಅವ್ರ ಏನು ಪ್ರಶ್ನೆ ಏನಿದೆ ಕೇಳಿ ಸರ್ ಇತ್ತೀಚಿನ ದಿನಗಳಲ್ಲಿ ಜೀವಿಗಳು ತುಂಬಾ ನಾಶ ಆಗ್ತಿದ್ದಾವೆ ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ರಾಸಾಯನಿಕ ಬಳಕೆ ಮತ್ತು ಕ್ರಿಮಿನಾಶಕ ಬಳಕೆಯಿಂದ ಆಗ್ತಿದ್ದಾವೆ ಈ ನಿಟ್ಟಿನಲ್ಲಿ ನಾವು ಜೀವಿಗಳನ್ನು ಕಾಪಾಡ್ಕೋಬೇಕು ಅನ್ನೋದು ಯಾವ ರೀತಿ ಕಾಪಾಡ್ಕೊಳ್ಳೋದು ಅನ್ನೋದು ಅದಕ್ಕೆ ನೀವೇ ಒಂದು ಅವರೇ ಹೇಳಿದ್ರು ಏನು ಅತಿಯಾದ ರಾಸಾಯನಿಕ ಬಳಕೆ ಹಾಗೆ ರೈತರು ಅದು ಆ ನಿಟ್ಟಿನಲ್ಲೂ ಕೂಡ ಬಹಳ ಒಂದು ಗಮನವನ್ನ ಹರಿಸಬೇಕಿದೆ ನೀವು ಅವರು ಪ್ರಸ್ತಾಪ ಮಾಡಿರುವಂತಹ ವಿಷಯನೇ ಬಹಳ ಮುಖ್ಯ ಇದೆ ಏನಂದ್ರೆ ರೈತರಾಗಿ ಅವರೇನೇ ಅದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನನಗೆ ಸಂತೋಷ ಆಯಿತು ಏನಂದ್ರೆ ನಾವು ಇತ್ತೀಚೆಗೆ ಹೈಬ್ರಿಡ್ಗೆ ಹೋದ್ವಿ ಜಿ ಎಮ್ ಕ್ರಾಪ್ಸ್ಗೆ ಹೋದ್ವಿ ಇದೆಲ್ಲ ಸರಿ ಆದರೆ ಈ ಸಾವಯವ ಕೃಷಿ ಅಂತ ಏನ ಒಂದು ಪದ್ಧತಿ ಬಂದಿದೆ ಅಥವಾ ನಾವು ಅದ್ರ ಬಗ್ಗೆ ಹೇಳ್ತೀವಿ ಅದು ಮೊದಲಿನಿಂದನೂ ಇದ್ದಿದ್ದು ಆದರೆ ಹೋಗ್ತಾ ಹೋಗ್ತಾ ನಾವು ಬಹಳಷ್ಟು ಈ ಒಂದು ಪೆಸ್ಟಿಸೈಡ್ಸ್ ಮೇಲೆ ಅವಲಂಬಿತರಾಗುವಂಥದ್ದು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತರಾಗೋದ್ರ ಮುಖಾಂತರ ಈ ಪೆಸ್ಟಿಸೈಡ್ ಎಷ್ಟಾಗಿದೆ ಅಂದರೆ ನಾವು ಬ್ಯಾನ್ ಮಾಡಿರುವಂಥ ಪೆಸ್ಟಿಸೈಡ್ಸ್ ಅಂದರೆ ಕೀಟನಾಶಕಗಳು ಕ್ರಿಮಿನಾಶಕಗಳು ಇದನ್ನು ನಾವು ನಿಷೇಧ ಮಾಡಿದ್ದೇವೆ ಅಂಥದ್ರಲ್ಲಿ ಅದನ್ನೇ ನಾವು ಸ್ಪ್ರೇ ಮಾಡ್ತೇವೆ ಅದನ್ನೇ ಅಲ್ಲಿ ಬಳಕೆ ಮಾಡ್ತೇವೆ ಗೊಬ್ಬರದ ಅಂಗಡಿಗಳು ಅದನ್ನೇ ಮಾರಾಟ ಮಾಡ್ತವೆ ಸೊ ಇದಕ್ಕೆ ಕಂಟ್ರೋಲೇ ಇಲ್ಲ ಹೇಗೆ ನಮ್ಮ ಮೆಡಿಕಲ್ ಸ್ಟೋರ್ನಲ್ಲಿ ಅದಕ್ಕೊಂದು ಕಂಡೀಷನ್ ಬೇರೆ ಬೇರೆ ಅದಕ್ಕೆ ಒಂದು ಕಂಟ್ರೋಲಿಂಗ್ ಮೆಜರ್ಸ್ ಇದೆ ನಾವು ಅಲ್ಲಿ ಡೇಟ್ ಬಾರದ ಮೆಡಿಸಿನ್ಸನ್ನು ಉಪಯೋಗಿಸಬಾರ್ದು ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡ್ದೇ ಕೊಡಬಾರ್ದು ಕೊರೋನಾದಲ್ಲಂತೂ ನಾವು ಏನು ಔಷಧಿನೂ ಹೋಗಿ ಡಾಕ್ಟ್ರದ ಸಲಹೆ ಇಲ್ಲದೆ ನಾವು ತೊಗೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ ಹಾಗೆ ನಮಗೆ ಗೊಬ್ಬರದ ಅಂಗಡಿಗಳಲ್ಲಿ ಬೇಕಾಬಿಟ್ಟಿ ಆಗಿಬಿಟ್ಟಿದೆ ನನಗೆ ಅಲ್ಲಿ ಯಾರೂ ಅದರ ಬಗ್ಗೆ ತಜ್ಞ ಸಲಹೆ ಕೊಡೋರೇ ಇರೋದಿಲ್ಲ ಸೊ ನಮ್ಮೂರಿನಲ್ಲಿರುವಂಥ ಅಕ್ಕಪಕ್ಕದ ರೈತರು ಸ್ಪ್ರೇ ಮಾಡ್ತಾರೆ ಅಂಥೇಳಿ ನಾನು ಹೋಗ್ತೇನೆ ಗೊಬ್ಬರದ ಅಂಗಡಿಯಿಂದ ನಂಗೆ ಬೇಕಾದ ಔಷಧಿಗಳನ್ನು ಅಂದರೆ ರಾಸಾಯನಿಕ ಕೃಷಿ ಕ್ರಿಮಿನಾಶಕ ಅಥವಾ ಪೆಸ್ಟಿಸೈಡ್ ಅಂತಂದು ಸ್ಪ್ರೇ ಮಾಡ್ತೇನೆ ನಾವು ಇತ್ತೀಚೆಗೆ ಮಲೆನಾಡಿನಲ್ಲಿ ನಾನು ಈ ಜೀವವೈವಿಧ್ಯ ಮಂಡಳಿಯ ಅಧ್ಯಕ್ಷನಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೇಳಿದೆ ಇಲ್ಲಿ ತೀರ್ಥಹಳ್ಳಿನಲ್ಲಿ ತುಂಬ ಜೇನು ಪೆಟ್ಟಿಗೆಗಳು ಅಂದರೆ ಜೇನು ಹುಳುಗಳು ಸಂತತಿ ನಾಶ ಆಗ್ತಾ ಇದೆ ಯಾಕೆಂದರೆ ಅವರು ಈ ಕೆಮಿಕಲ್ಸ್ ಇದು ಪೆಸ್ಟಿಸೈಡದ್ದು ಸ್ಪ್ರೇ ಮಾಡಿರೋದ್ರಿಂದ ಅಕ್ಕಪಕ್ಕದಲ್ಲಿರುವಂಥ ಜೇನುಗೂಡುಗಳೆಲ್ಲ ನಾಶ ಆಗಿಬಿಟ್ಟಿದ್ದಾವೆ ಸತ್ತೋಗಿದ್ದಾವೆ ಅಂತ ಪತ್ರಿಕೆಗಳಲ್ಲಿ ಬಂತು ಅದೇ ರೀತಿ ಉತ್ತರ ಕನ್ನಡದಲ್ಲೂ ಮೊನ್ನೆ ಆಯಿತು ಈ ಥರ ಪ್ರತಿ ವರ್ಷ ಘಟನೆಗಳು ನಡೀತವೆ ಯಾವುದು ಅತಿಯಾದ ಬಳಕೆ ಇದೆ ಅದು ವಿನಾಶಕ್ಕೆ ಕಾರಣ ನಮಗೆ ಆ ಅತಿಯಾದ ಪೆಸ್ಟಿಸೈಡ್ ಬಳಕೆಯಿಂದ ನನ್ನ ಊರಿನಲ್ಲಿರುವಂಥ ಹಳ್ಳ ವಿಷಮಯ ಆಯಿತು ನಮ್ಮ ಊರಿನಲ್ಲಿರುವಂತಹ ಗದ್ದೆಗಳೆಲ್ಲ ವಿಷಮಯ ಆಯಿತು ನಾವು ತೆಗೆದುಕೊಳ್ಳುವಂಥ ಆಹಾರ ವಿಷಮಯ ಆಯಿತು ಮತ್ತು ಈಗ ಎಂಡೋಸಲ್ಫಾನ್ ಕಥೆ ನಮಗೆಲ್ಲರಿಗೆ ಗೊತ್ತಿದೆ ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕೇರಳದಲ್ಲಿ ಕಾಸರಗೋಡಿನಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಬಹಳಷ್ಟು ರೋಗ ರುಜಿನಗಳು ಬಂದುಬಿಟ್ವು ಅಂಗವಿಕಲತೆ ಉಂಟಾಯಿತು ಸೊ ನಾವು ಅಲ್ಲಿಗೆ ಹೋಗಿ ಅವರಿಗೆ ಸರ್ಕಾರ ಬಿಟ್ಟು ಕೋರ್ಟ್ಗಳಿಗೆ ಹೋದರೂ ಕೋರ್ಟು ಆಜ್ಞೆ ಕೊಡ್ತು ಇಲ್ಲ ಆದೇಶ ಕೊಡ್ತು ನೀವು ಅವರಿಗೆ ಪರಿಹಾರವನ್ನು ತಕ್ಷಣ ಕೊಡಿ ಅಂತೇಳಿ ಇಂಥ ಗಂಭೀರ ಸ್ಥಿತಿಗೆ ಹೋದ್ವಿ ನಾವು 10 ವರ್ಷದ ಹಿಂದೆ ಮನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ನಿಯೋಗದಲ್ಲೂ ಹೋಗಿ ಅವರು ಅದನ್ನು ಕೊನೆಗೆ ಎಂಡೋಸಲ್ಫಾನ್ ಬ್ಯಾನ್ ಮಾಡಿದರು ಅಂತ ಇದು ದೇಶದಲ್ಲೂ ಅದೇ ರೀತಿಯಲ್ಲಾಯಿತು ಹಾಗೆ ನಾವು ಈ ಬ್ಯಾನ್ ಮಾಡಿರುವಂಥ ಇಂಥ
ಬಹಳಷ್ಟು ಹಾನಿ ಮಾಡುವಂಥ ಈ ಪೆಸ್ಟಿಸೈಡ್ಗಳನ್ನು ಉಪಯೋಗ ಮಾಡೋದನ್ನು ನಾವು ನಿಲ್ಲಿಸಲೇಬೇಕಾದಂಥ ಗಂಭೀರವಾದಂಥ ಸ್ಥಿತಿ ಇವತ್ತು ಬಂದಿದೆ. ಇಲ್ಲದೆ ಹೋದರೆ ನಮ್ಮ ಭೂಮಿ ಬಂಜರಾಗ್ಬಿಡ್ತದೆ, ನಮ್ಮ ಸುತ್ತಮುತ್ತಲಿರುವಂಥ ಈ ಜೀವ ವೈವಿಧ್ಯತೆ ನಾಶ ಆಗ್ಬಿಡ್ತದೆ. ನನ್ನ ವನ್ಯಜೀವಿಗಳಿಗೆ ಬಹಳಷ್ಟು ತೊಂದರೆ ಆಗಿದೆ ಮಲೆನಾಡಿನಲ್ಲಿ. ರೈತರು ಕೂಡ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಲ್ಲ ಅದನ್ನ ಅಂತಾರ್ದು ಅಂದರೆ ಇದು ಕೇವಲ ನಾನು ರೈತನಾಗಿ ನಾನು ಮಾಡ್ತೀನಿ ಅಂತಲ್ಲ, ನನ್ನ ಸುತ್ತಮುತ್ತಲಿನ ಈ ನಿಸರ್ಗಕ್ಕೆ ಎಷ್ಟು ನಾನು ಅಪಚಾರ ಮಾಡ್ತಾ ಇದ್ದೀನಿ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ರೈತ ತಾನು ಒಂದೇ ಅಲ್ಲ ಬದುಕೋದು, ಅಂದರೆ ರೈತರು ಅಂದರೆ ನಾಳೆ ಮನುಷ್ಯರು, ನಾವು ನಮ್ಮ ಸುತ್ತಮುತ್ತಲಿನ ಈ ಪ್ರಾಣಿ ಜಗತ್ತಿದೆಯಲ್ಲ, ಆ ವನ್ಯಜೀವಿ ಜಗತ್ತು ಕೂಡ ಇದು ನಮ್ಮದಿದೆ ಅಂತೇಳಿ. ಹಾಗೆ ಪ್ರಾಣಿ ಪಕ್ಷಿಗಳು ಇವತ್ತು ನಗರಕ್ಕೆ ಬಂದು ಪಟ್ಟಣಕ್ಕೆ ಬಂದು ಅಲ್ಲಿ ಆಹಾರ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಆಹಾರ ಇಲ್ಲ ಅಂದರೆ ಈ ಎಲ್ಲ ಕಾರಣಗಳಿಂದ ನಾವು ಈ ವೈವಿಧ್ಯತೆಯನ್ನು ಕಳ್ಕೊಂಡಿದ್ದೀವಿ. ನನ್ನ ಊರಲ್ಲಿ ಜೇನು ಸಂತತಿ ನಾಶ ಆಗೋಯ್ತು. ಹೌದು, ಶಿವಾನಂದ್ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನಾನು ನಿಪ್ಪಾಣಿ ತಾಲೂಕ ಚಿಕ್ಕೋಡಿ ಡಿಸ್ಟ್ರಿಕ್ಟ್ ಬೆಳಗಾಂನಿಂದ. ನಮಸ್ತೆ, ಹೇಳಿ ಶಿವಾನಂದ್. ಮಾತಾಡ್ತಿದ್ದೆ ನಾನು. ನಮ್ಮ ಹೊಲದಲ್ಲಿ ಮೇಡಮ್ ಈಗ ಕಾಯಿ ಪಲ್ಯಗಳು ಅಥವಾ ಬೇಳೆಗಳು ಗಿಡಗಳು ಇದಕ್ಕೆ ನಾವು ಕೆಮಿಕಲ್ ಯುಕ್ತ ಔಷಧ ಸಿಂಪಡಿಸಿದರೆ ಅದರ ಪರಿಣಾಮ ನಮ್ಮ ಆರೋಗ್ಯ ಮೇಲೆ ಎಷ್ಟು ಆಗುತ್ತದೆ, ಮತ್ತು ಇದು ಎಷ್ಟು ದಿನಗಳವರೆಗೆ ಆ ಬೆಳೆಗಳ ಮೇಲೆ ಔಷಧ ಪರಿಣಾಮ ಇರುತ್ತದೆ? ಮತ್ತು ಅದೇ ತರ ಈಗ ಜೈವಿಕ ಖತಗಳಂದ್ರೆ ಆಕಳಿನ ಗೋಮೂತ್ರ ಇಂತ ಜೈವಿಕಗಳ ಔಷಧ ಉಪಚಾರ ಮಾಡಿದರೆ ಅದರ ಔಷಧ ಸಿಂಪಡಿಸಿದರೆ ಇದರಿಂದ ಯಾವ ಡಿಫರೆನ್ಸ್ ಬರುತ್ತದೆ, ಮತ್ತು ಎಷ್ಟು ದಿನಗಳಲ್ಲಿ ಇದರ ಪರಿಣಾಮ ಎಷ್ಟಾಗಿರುತ್ತದೆ, ಮತ್ತು ಆ ಕೆಮಿಕಲ್ ಯುಕ್ತ ಔಷಧ ಪವರ್ನಿ ಮಾಡಿದರೆ ಎಷ್ಟು ದಿನಗಳಲ್ಲಿ ಡಿಫರೆನ್ಸ್ ಆಗುತ್ತೆ ಅಂತ ಒಂದು ಪ್ರಶ್ನೆ ಇದೆ ಮೇಡಮ್. ಅದೇ ಈಗ ಹೇಳಿದ್ರಲ್ಲ, ಇದು ಲೈಫ್ ಲಾಂಗ್ ಆಗುವಂಥದ್ದೇ. ಈಗ ಎಂಡೋಸಲ್ಫಾನ್ ಆಗಿರ್ಬೋದು, ಬೇರೆ ರಾಸಾಯನಿಕಗಳನ್ನ ಬಳಸೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬಿದ್ದೇ ಬೀಳುತ್ತೆ. ಈಗ ಜೈವಿಕ ಮಾಡೋದ್ರಿಂದ ಅವ್ರೇನು ಸಾವಯವ ನಾವು ಕೃಷಿ ಮಾಡೋದ್ರಿಂದ ಬಹಳಷ್ಟು ಮುಂದೆ ಇನ್ನು ನಮ್ಮ ಮುಂದಿನ ಸಂತತಿಗಾದರೂ ಆಗಿರ್ಬೋದು ಒಳ್ಳೆಯ ಒಂದು ಫಲವನ್ನು ನಾವು ಕೊಟ್ಟಾಗತ್ತೆ. ಈಗ ಇದು ನೋಡ್ತಾ ಇರಿ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮ ಇನ್ನೂ ಇದುವರೆಗೂ ಸರ್ ಹೇಳಿದ್ರು ಈ ಬಗ್ಗೆನೇ ರಾಸಾಯನಿಕಗಳ ಬಗ್ಗೆ. ಇನ್ನಷ್ಟು ಮಾಹಿತಿಗೆ ನೀವು ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ದೂರವಾಣಿ ಸಂಖ್ಯೆ ಇರುತ್ತೆ, ಅದಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಇನ್ನಷ್ಟು ಈ ಕಾರ್ಯಕ್ರಮ ನೋಡ್ತಾ ಇರಿ ಇನ್ನಷ್ಟು ವಿಷಯಗಳು ನಿಮಗೆ ತಿಳಿಯುತ್ತೆ. ಹಾಗೆ ಸರ್ ಈಗ ಹೇಳಿದ್ರಿ, ಈಗ ನಾವೇನು ನಾವು ಪರಿಸರದಲ್ಲಿ ನಾವು ಅದನ್ನು ಅತಿಯಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಭಾಳಷ್ಟು ತೊಂದರೆಗೆ ನಾವು ಕೂಡ ಸಿಲುಕಾಕೊಳ್ತೀವಿ ಅಂತ ಹೇಳಿ. ಈಗ ಲಾಸ್ಟು 2 ವರ್ಷಗಳ ಹಿಂದೆ ಕೊಡಗಿನಲ್ಲಿ ನಾವು ನೋಡಿದ್ವಿ, ಎಲ್ಲ ಭೂಕುಸಿತ ಉಂಟಾಗಿ ಬಹಳಷ್ಟು ನಷ್ಟಗಳನ್ನು ಉಂಟಾಯಿತು. ಹಾಗೆ ಆಸ್ತಿ ಪಾಸ್ತಿ ನಷ್ಟ, ಮನೆಗಳನ್ನ ಕಳ್ಕೊಂಡ್ರು, ಬೆಟ್ಟ ಗುಡ್ಡ ಕುಸಿತು. ಹಾಗಾಗಿ ಆ ಒಂದು ಇದು ಏನು ಕಾರಣ, ಈಗ ಗಣಿಗಾರಿಕೆ ಆಗಿರಬಹುದು, ಇಲ್ಲ ಒಂದು ಎನ್ಕ್ರೋಚ್ಮೆಂಟ್ ಆಗಿರ್ಬೋದು, ಈ ರೀತಿ ನಿಟ್ಟಿನಲ್ಲಿ ನೋಡೋದಾದರೆ ಅದಕ್ಕೆ ಯಾವ ರೀತಿ ತಡೆ ಹಾಕೋದು, ಈ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ 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 ಹಲೋ, ಬಸವನಹಳ್ಳಿಯಿಂದ ಚನ್ನಬಸಪ್ಪ ಅವ್ರು ಕರೆ ಮಾಡಿದ್ರೆ, ಹೇಳಿ ಚನ್ನಬಸಪ್ಪನವ್ರೆ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೆನೇ ಬರಲ್ವಲ್ರಿ ಮೇಡಮ್, ಹೊಲದಲ್ಲಿ ಏನ್ ಮಾಡ್ತೀರಾ? ಅದೇ ನಿಮ್ಗೆಲ್ಲಾರ್ಗು ಅಂದ್ರೆ ಏನಾಗಿದೆ ಅಂತಂದ್ರೆ, ಅರ್ಜೆಂಟ್ ಆಗಿ ಏನಾಗಿದೆ ಈಗ ರೈತರು, ಈಗ ಸರ್ ಹೇಳಿದ್ರು ವಾಣಿಜ್ಯೀಕರಣ ಯಾಕೆ ಆಗ್ತಾ ಇದೆ ಅಂತಂದ್ರೆ, ತಕ್ಷಣ ಒಂದು ಲಾಭವನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಈ ರಾಸಾಯನಿಕಗಳನ್ನ ಬಳಸೋದು, ಹಾಗಾಗಿ ಬೇಗ ಬೆಳೆಗಳನ್ನ ಬೆಳೆದು ಮಾರೋದು ಅವರ ಪ್ರಮುಖ ಉದ್ದೇಶ. ಅದರಿಂದ ಆಗೋ ಅಂತ ಏನು ಅನಾಹುತಗಳನ್ನ ನೋಡಿದಾಗ, ಇವಾಗ ಈಗಲೇ ಎಲ್ರಿಗೂ ಗೊತ್ತಾಗಿದೆ ಅನಾಹುತಗಳನ್ನ ಏನೇನು ಆಗ್ತಿದೆ ಅಂತ, ಅದನ್ನ ನೋಡಿದಾಗ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಸಾವಧಾನ ತಾಳ್ಮೆಯನ್ನ ಒಂದು ಇಟ್ಕೊಂಡ್ರೆ ಮುಂದೆ ನಿಮಗೆ ಸುಲಭ ಆಗುತ್ತೆ, ಮತ್ತು ಉಪಯೋಗ ಕೂಡ ಆಗುತ್ತೆ ಅಲ್ವಾ ಸರ್? ಏನು ಹೇಳ್ತೀರಿ ನೀವು? ಇದು ಈಗ ನಾನಾಗಲೇ ಹೇಳಿದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ನಾವು ಸಾವಯವ ಒಂದು ಕೃಷಿಗೆ ಸಂಬಂಧಪಟ್ಟು ಅಧ್ಯಯನ ಕೇಂದ್ರಗಳಾಗಿದ್ದಾವೆ, ವಿಭಾಗಗಳಿದ್ದಾವೆ. ನಮ್ಮ ಊರುಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಅರಣ್ಯ ಕಾಲೇಜುಗಳಿದ್ದಾವೆ, ಅದೇ ರೀತಿ ತೋಟಗಾರಿಕಾ ಕಾಲೇಜುಗಳಿದ್ದಾವೆ, ಕೃಷಿ ಕಾಲೇಜುಗಳಿದ್ದಾವೆ. ಇವರು ಈಗ ಈ ಎಲ್ಲ ವಿಷಯಗಳ ಮೇಲೆ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಇದೆ, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಜಿಲ್ಲಾ ಮಟ್ಟದಲ್ಲಿ ಆ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಇಲ್ಲಿ ನಮಗೆ ಈ ಬಗ್ಗೆ ಸ್ಪಷ್ಟವಾಗಿ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತವೆ, ಮತ್ತು ಅನೇಕ ಸಂಶೋಧನೆಗಳು ನಡೀತಾ ಇದೆ, ವಿಶೇಷವಾಗಿ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತು ಬಹಳ ಮುಖ್ಯ ಏನು ಅಂತಂದರೆ, ನಮಗೆ ಈಗ ಪಾಠ ಕಲ್ತಿದ್ದೀವಿ ನಾವು, ಆದರೆ ನಾವೀಗ ಅದರಿಂದ ಪಾಠ ಕಲ್ತಿದ್ದೀವಿ ಅಂದರೆ, ಈ ನಿಸರ್ಗ ಯಾವ ರೀತಿಯಲ್ಲಿ ನಾಶ ಆಗ್ತಾ ಇದೆ ಅಥವಾ ನೀರು ಕಲುಷಿತ ಆಗ್ತಾ ಇದೆ, ನಮ್ಮ ಬೆಳೆಗಳು ವರ್ಷ ವರ್ಷ ಕಡಿಮೆ ಆಗ್ತಾ ಇದೆ, ಈ ದೃಷ್ಟಿಯಲ್ಲಿ ನಡೀತಾ ಇರುವಂತಹ ಸಂಶೋಧನೆಗಳು, ಆ ವಿಜ್ಞಾನಿಗಳ ಸಲಹೆಗಳು ನಮಗೆ ಬಹಳ ಮುಖ್ಯ ಇದೆ. ಮತ್ತು ನಮ್ಮ ಏನು ಅಕ್ಕಪಕ್ಕದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರು ಮಾದರಿ ಕೃಷಿಕರಿದ್ದಾರೆ, ಈ ರೀತಿಯ ಸಾವಯವ ಕೃಷಿ ಮಾಡಿದಂಥವ್ರು,
ಅವರ ಪ್ರತ್ಯಕ್ಷ ನೋಡಿ ನಾವು ಕಲಿಬೇಕಾದಂಥ ಸಂದರ್ಭಗಳು ಭಾಳ ಇದ್ದಾವೆ. ನಾನು ಮುಖ್ಯವಾಗಿ ದೂರದರ್ಶನದಲ್ಲಿ ಚಂದನದ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಹಲವಾರು ಇಂಥ ಪ್ರಯೋಗಗಳನ್ನು ಮಾಡಿದಂಥವ್ರ ಸಂದರ್ಶನಗಳನ್ನು ನೋಡ್ತೇನೆ. ಅಲ್ಲಿ ನಮಗೆ ನೇರವಾದಂಥ ಆ ರೀತಿಯ ಉತ್ತರಗಳು ಸಿಗ್ತವೆ. ಆದರೆ ಮುಖ್ಯವಾಗಿ ಕೃಷಿ ಜೀವ ವೈವಿಧ್ಯತೆಯ ಉಳಿವು ನಮ್ಮ ರೈತರ ಮುಖಾಂತರ, ರೈತರ ಒಂದು ನಿರ್ಧಾರದಲ್ಲಿದೆ, ರೈತರು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿದೆ, ಮತ್ತು ಅವರು ಒಂದು ಪ್ರತ್ಯಕ್ಷವಾಗಿ ಅನುಸರಿಸುವಂಥ ಪದ್ಧತಿಯಲ್ಲಿದೆ ಎನ್ನುವುದೇ ನನ್ನ ಅಭಿಪ್ರಾಯ. ಯಾಕೆಂದರೆ ಕೊನೆಗೂ ಆ ಕೃಷಿಯನ್ನು ಮಾಡ್ತಾ ಇರುವಂಥವನು ನಾನು ರೈತ. ಸೊ ಯಾರೇ ಏನೇ ಹೇಳಲಿ, ನಾವು ಕೃಷಿಯನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿಸ್ಕೊಂಡಿದೆ, ಯಾವ ಪದ್ಧತಿಯನ್ನು ಅನುಸರಿಸ್ತೀವಿ ಅನ್ನೋದ್ರ ಬಗ್ಗೆ ಮೇಲೆ ಅದು ಅವಲಂಬಿಸ್ಕೊಂಡಿದೆ. ಈಗ ತಾವು ಈ ಭೂಕುಸಿತದ ಬಗ್ಗೆ ಪ್ರಶ್ನೆಯನ್ನು ಎತ್ತಿದಿರಿ. ಭೂಕುಸಿತ ಸಹಜ. ಒಂದು ನಿಮಿಷ, ಒಂದು ಇನ್ನೊಂದು ಕರೆ ಇದೆ. ಶಿರಸಿಯಿಂದ ವಿನುತಾ ಹೆಗಡೆ ಅಂತ ಕರೆ ಮಾಡಿದ್ದಾರೆ. ಹಲೋ, ಹಲೋ ಹೇಳಿ. ಹಲೋ, ನಮಸ್ತೆ. ನಮಸ್ತೆ ವಿನುತಾ ಹೆಗಡೆ, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ಅನಂತ ಹೆಗಡೆ ಅಶೀಸರ್ ಅವರು ಪಶ್ಚಿಮ ಘಟ್ಟ ಕಾರ್ಯಪಡೆ ಅಧ್ಯಕ್ಷರಾಗಿ ಚೆನ್ನಾಗಿ ಕೆಲಸ ಮಾಡದಂತವ್ರು. ಹೌದು, ಅವರಿಗೆ ಜೀವ ವೈವಿಧ್ಯ ಅದ್ರ ಬಗ್ಗೆ ಸಾಕಷ್ಟು ಅರಿವಿದೆ. ಆ ದೃಷ್ಟಿನಲ್ಲಿ ಅವ್ರು ಇವಾಗ ಈ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವಾಗ ಯಾವ ರೀತಿ ಕಾರ್ಯವನ್ನ ಕೈಗೊಂಡಿದ್ದಾರೆ ಅಂತ ಆ ಬಗ್ಗೆ ಅದೇ ಇವಾಗ ಅದನ್ನೇ ಮಾತಾಡ್ತಾ ಇದ್ವಿ. ಮುಂದೆ ಕೂಡ ಇವಾಗ ಈ ವರ್ಷದ ಏನೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಸರ್ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀವಿ. ನೋಡ್ತಾ ಇರಿ ಸರ್, ಅದೇ ಹೇಳಿದ್ವಿ, ಈ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗೋದನ್ನ, ಭೂಕುಸಿತ ಆಗಿದ್ದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡಬೇಕು, ಮುಂದೆ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಇದು ಮಾಡ್ಕೊಂಡಿದ್ದಾರೆ. ಲ್ಯಾಂಡ್ ಸ್ಲೈಡ್ ಭೂಕುಸಿತ ಏನು ಹೇಳ್ತೇವೆ, ಭೂಕುಸಿತಕ್ಕೆ ಹಲವಾರು ಕಾರಣಗಳಿದೆ. ಬಹಳ ಮಳೆ ಆಯಿತು, ನೀರು ಮೇಲೆ ಒತ್ಕೊಂಡು ಬಂತು, ಮತ್ತು ಅರಣ್ಯ ನಾಶ ಆಗಿರುವಂಥದ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅರಣ್ಯ ನಾಶ ಆಗಿದೆ. ಅದರ ಜೊತೆಗೆ ನಾವು ಆ ಪ್ರದೇಶದಲ್ಲಿ ಯಾವ ರೀತಿಯ ಭಾಳ ದೊಡ್ಡದಾದಂಥ ಗುಡ್ಡಗಳನ್ನು ಕಟ್ ಮಾಡಿ, ಅಂದರೆ ಅಭಿವೃದ್ಧಿ ಸಲುವಾಗಿ, ರಸ್ತೆ ಸಲುವಾಗಿ, ಅಥವಾ ಮೈನಿಂಗ್ ಸಲುವಾಗಿ, ಬೇರೆ ಬೇರೆ ಕಾರಣಗಳಿಗೆ, ಇನ್ನಿತರ ಅಭಿವೃದ್ಧಿ ಚಟುವಟಿಕೆಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಟ್ ಮಾಡಿದ್ದೀವಿ ಮತ್ತು ಆ ಗುಡ್ಡವನ್ನು ಕೊರೆದಿದ್ದೀವಿ ಅಂಥೇಳಿ. ಕಾರವಾರದಲ್ಲಿ ಒಂದು ಮಳೆಗಾಲದಲ್ಲಿ 10 ವರ್ಷದ ಹಿಂದೆ ಒಂದೇ ಊರಿನಲ್ಲಿ ಹಿಂದಿರುವಂತಹ ಗುಡ್ಡ ಇಡೀದು ಕುಸಿದು ತೀರಿಸ್ಕೊಂಡು ಬಂದಂಗೆ ಅಲ್ಲಿ 20 ಕುಟುಂಬಗಳು ಅಂದರೆ ಅವ್ರಿಗೆ 20 ಜನ ಸತ್ತೇ ಹೋದರು. ಸೊ ಆ ಗುಡ್ಡದ ಒಂದು ಕುಸಿತದ ಬಗ್ಗೆ ಅಭ್ಯಾಸ ಮಾಡಿದಾಗ ಬಂದಿರೋ ವರದಿ ಏನು ಅಂತಂದರೆ, ಈ ಪ್ರದೇಶದಲ್ಲಿ ಮೇಲ್ಭಾಗ ಪೂರ್ಣ ಬೋಳಾಗೋಯಿತು, ಪೂರ್ಣವಾಗಿ ನಾಶ ಆಗೋಯಿತು, ಗುಡ್ಡಾಗೋಯಿತು. ಈ ಕಾರಣದಿಂದಾಗಿ ಈ ಥರದ ಸಂದರ್ಭಗಳು ಬಂತು, ಮತ್ತು ಕೆಳಗಡೆಯಿಂದ ಮೇಲೆ ಆ ಮಳೆಯ ಅತಿಯಾದ ಮಳೆಯಿಂದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಾಗಿರುವಂಥ ಹಲವಾರು ನಾವು ಗುಡ್ಡದ ಸುತ್ತಮುತ್ತಲಿನ ಪ್ರದೇಶವನ್ನು ಸಡಿಲ ಮಾಡಿರೋದರಿಂದ ಈ ಥರ ಆಗಿದೆ ಅಂತೇನುವಂಥ ವೈಜ್ಞಾನಿಕವಾದಂಥ ಕಾರಣಗಳನ್ನು ಕೊಟ್ಟರು. ಸೊ ಈ ಬಾರಿ ಈಗ ಜೀವ ವೈವಿಧ್ಯವನ್ನು ಉಳಿಸೋ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ನಾಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಅಂದರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಚಾಲನೆ ನೀಡ್ತಾ ಇದ್ದಾರೆ, ಆ ಬಗ್ಗೆ ಒಂದೆರಡು ಮಾಹಿತಿಯನ್ನು ನೀಡಿ ಸರ್. ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಈಗ ಕರೋನಾ ಬೇರೆ ಸಮಸ್ಯೆ ಇದೆ, ಗಂಭೀರ ಸ್ಥಿತಿ ಇದೆ. ಅಂಥದ್ರಲ್ಲಿ ನಾವು ಹಳ್ಳಿಗಳಲ್ಲಿ ಇವತ್ತು ಈ ರೋಗ ಉಲ್ಬಣವಾಗಿಲ್ಲ. ಹಾಗಾಗಿ ನಾವು ಪಟ್ಟಣಗಳನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿರುವಂಥ 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ ಜೀವ ವೈವಿಧ್ಯ ಕಾಯ್ದೆ ಅಡಿಯಲ್ಲಿ. ಇವರೆಲ್ಲರಿಗೆ ಒಂದು ಸೂಚನೆ ನೀಡಿ ಎಲ್ಲ ಭಾಗಗಳಲ್ಲಿ ನಮ್ಮ ಊರಿನಲ್ಲಿರುವಂಥ ಜೀವ ವೈವಿಧ್ಯತೆ ಏನಿದೆ ಅಂತ ಒಂದು ಅದನ್ನು ಮೊದಲು ಪರಿಚಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮನ ಮಾಡಬೇಕು. ನಮ್ಮ ಊರಿನಲ್ಲಿ ಜೀವ ವೈವಿಧ್ಯ ಸಮಿತಿಯನ್ನು ರಚನೆ ಮಾಡಿದ್ದೀವಿ, ಆ ಸಮಿತಿಯ ಪರಿಚಯವನ್ನು ನಾವು ಜನಕ್ಕೆ ಮಾಡಿಕೊಡಬೇಕು. ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯಿತಿಯ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಾವು ಜೀವ ವೈವಿಧ್ಯತೆಯ ಉಳಿವಿನ ಸಲುವಾಗಿ ನಾವು ಕೆಲವು ಆದ್ಯತೆಯನ್ನು ನೀಡೋದು ಹೇಗೆ, ಇದರ ಬಗ್ಗೆ ಚರ್ಚೆ ಆಗಬೇಕು. ಅದರ ಜೊತೆ ಜೊತೆಗೆ ನಮ್ಮ ಜೀವ ವೈವಿಧ್ಯ ಒಂದು ದಾಖಲಾತಿ, ನಾವು ಹಳ್ಳಿಯವರೇ ಇದ್ದು ನಮ್ಮ ಗ್ರಾಮ ಪಂಚಾಯತಿಯವರೇ ಇದ್ದು ಅಲ್ಲಿರುವಂಥ ಶಿಕ್ಷಕರು, ಅಲ್ಲಿರುವಂಥ ನಾಟಿ ವೈದ್ಯರು ಇವರೆಲ್ಲ ಸೇರಿ ನಮ್ಮೂರಿನ ಒಂದು ಉದಾಹರಣೆಗೆ ನಾವು ಇಲ್ಲಿ ನಿಮಗೊಂದು ಜೀವ ವೈವಿಧ್ಯ ದಾಖಲಾತಿ ವರದಿಯನ್ನು ತೋರಿಸ್ತಾ ಇದ್ದೇನೆ. ಈ ಜೀವ ವೈವಿಧ್ಯ ದಾಖಲಾತಿ ವರದಿಯನ್ನು ನಾವು ಈ ಕಳೆದ 4 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ತಾಲೂಕಾ ಪಂಚಾಯತಿಗಳಲ್ಲಿ ಜೀವ ವೈವಿಧ್ಯ ಸಮಿತಿ ಮುಖಾಂತರ ಮಾಡ್ತಾ ಇದ್ದೀವಿ. ಈ ರೀತಿಯ ವರದಿಗಳನ್ನು ನಾವು 3,000 ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ತಯಾರು ಮಾಡಿದ್ದೇವೆ. ಇನ್ನು 3,000 ಗ್ರಾಮ ಪಂಚಾಯತಿಗಳಲ್ಲಿ ತಯಾರು ಮಾಡುವಂತಹ ಕೆಲಸದಲ್ಲಿ ಇದ್ದೇವೆ. ಇದನ್ನು ಇನ್ನಷ್ಟು ಚುರುಕುಗೊಳಿಸೋದು ಹೇಗೆ,
ಈ ಜೀವ ವೈವಿಧ್ಯ ದಾಖಲಾತಿ ವರದಿಯೊಳಗೆ ಕೂಡ ನಮ್ಮೂರಿನ ಕೃಷಿ ಬಗ್ಗೆ, ನಮ್ಮೂರಿನ ತೋಟಗಾರಿಕೆ ಬಗ್ಗೆ, ನಮ್ಮೂರಿನ ಈ ಬೆಟ್ಟ ಗುಡ್ಡಗಳ ಬಗ್ಗೆ, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ದಾಖಲಿಸ್ತೇವೆ. ಅಂದರೆ ಎಲ್ಲ ಹಳ್ಳಿಗಳಲ್ಲಿ ನಾನು ಇಡೀ ಪಶ್ಚಿಮ ಘಟ್ಟದ ಬಗ್ಗೆ ವರದಿ ಕೊಡ್ತೇವೆ, ಬಯಲು ನಾಡಿನ ಬಗ್ಗೆ ನಾನು ವರದಿ ಕೊಡ್ತೇನೆ, ಅಥವಾ ಕರಾವಳಿ ಪ್ರದೇಶದ ಅರಣ್ಯ ಪರಿಸರದ ಪರಿಸ್ಥಿತಿ ಬಗ್ಗೆ ವರದಿ ಕೊಡ್ತೇನೆ ಅಂತ ಹೇಳುವಂಥದ್ದು ದೊಡ್ಡ ದೊಡ್ಡ ಸಂಶೋಧನೆಯ ವಿಷಯ ಆಯಿತು. ಇದು ಹಾಗಲ್ಲ, ನನ್ನ ಊರಿನ ಬಗ್ಗೆ ನಾನು ವರದಿಯನ್ನು ಕೊಡ್ತಾ ಇದ್ದೇವೆ ಅಂತ. ಇದನ್ನು ನಾವು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀವಿ. ಹೀಗೆ ವಿಕೇಂದ್ರೀಕೃತವಾಗಿ ನಮ್ಮ ನಿಸರ್ಗ ಸಂಪತ್ತನ್ನು ಉಳಿಸೋ ದೃಷ್ಟಿಯಿಂದ, ಅಭಿವೃದ್ಧಿಪಡಿಸೋದ್ರಿಂದ, ಅದನ್ನು ಬಳಸೋ ದೃಷ್ಟಿಯಿಂದ ನಾವು ಹೇಗೆ ಮುಂದುವರಿಬೇಕು ಅನ್ನುವಂಥ ಒಂದು ವಿಶಿಷ್ಟವಾದಂಥ ಈ ನಿಸರ್ಗ ಸಂಪತ್ತಿನ ಉಳಿವಿನ ಕಾರ್ಯಕ್ರಮ ಇದು. ಇದಕ್ಕೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡ್ತಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ನಡೆಸ್ತೀವಿ, ಆದರೆ ತಾಲೂಕಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಚಟುವಟಿಕೆಯಾಗಿ, ಅವನು ದೊಡ್ಡ ಕಾರ್ಯಕ್ರಮ ಸಮಾರಂಭ ಇಲ್ಲ, ಒಂದು ಚಟುವಟಿಕೆ ರೀತಿಯಲ್ಲಿ ನಾನು ನನ್ನ ಊರಿನ ಕೆರೆ ಸಮೀಕ್ಷೆ ಮಾಡ್ತೇವೆ, ಇನ್ನೊಂದು ಸ್ಥಳದಲ್ಲಿ ನಾವು ಆ ಪ್ರದೇಶದಲ್ಲಿರುವಂಥ ದೊಡ್ಡದಾದಂಥ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡ್ತೇವೆ. ಚಿಕ್ಕ ಚಿಕ್ಕದಾದಂಥ ಒಂದು ಅಧ್ಯಯನಗಳು, ಎಲ್ಲೋ ಒಂದು ಕಡೆಗೆ ನಾವು ಈ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ರೂಪಿಸ್ತೇವೆ, ಇನ್ನು ಕೆಲವು ವಿಜ್ಞಾನಿಗಳನ್ನು ಕರ್ಕೊಂಡು ಬಂದು ಅವರಿಂದ ಮಾಹಿತಿಯನ್ನು ಕೊಡಿಸ್ತೇವೆ, ನಮ್ಮ ಮಕ್ಕಳಿಗೆ ಗಿಡಗಳನ್ನು ಗುರುತಿಸುವಂಥ ಸ್ಪರ್ಧೆಗಳನ್ನು ಮಾಡ್ತೇವೆ. ಹೀಗೆ ಹಲವು ರೀತಿಯ ಹಸಿರು ಚಟುವಟಿಕೆಗಳನ್ನು ಮಾಡುವಂಥದ್ದನ್ನು ನಾವು ಹಮ್ಮಿಕೊಂಡಿದ್ದೇವೆ. 15 ದಿವಸಗಳ ಅಭಿಯಾನ ಇದು. ಅಭಿಯಾನದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ತಮ್ಮಲ್ಲಿ ಮಾಡ್ತೀವಿ. ಓಕೆ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರೆ. ನಮ್ಮ ಚಂದನ ವಾಹಿನಿ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.